ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಸೂಪರ್ ಆಗಿರೋ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಮ್ಯಾಜಿಕಲ್ ರೆಮಿಡಿ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟಾಗಿ ಎಲ್ಲರೂ ಪಾರ್ಟಿ ಫಂಕ್ಷನ್ಸ್ಗೆ ಹೋಗುವಾಗ ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡು ನಂತರ ಮೇಕಪ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆ ಗ್ಲೋ ಬರುತ್ತೆ, ಫುಲ್ ವೈಟ್ ಆ್ಯಂಡ್ ಬ್ರೈಟ್ ಆನ್ ಆಗಿರುತ್ತೆ ಫೇಸು. ಈ ಪ್ಯಾಕ್ ಯಾವ ರೀತಿ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈಗ ಈ ಪ್ಯಾಕ್ನ ಯಾವ ರೀತಿ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಈ ಫೇಸ್ ಪ್ಯಾಕ್ನ ಮಾಡೋದಕ್ಕೋಸ್ಕರ ಒಂದು ಆಲೂ ಬೇಕಾಗುತ್ತೆ, ಅದನ್ನು ಪೀಲ್ ಅಪ್ ಮಾಡಿ ಗ್ರೇಟ್ ಮಾಡ್ಕೋಬೇಕು. ಇದು ನಮಗೆ ಒಂದು ನಮ್ಮ ಫೇಸಿಗೆ ಎಷ್ಟು ಬೇಕೋ ಅದು ನೋಡಿಕೊಂಡು ನಾವು ತೊಗೋಬೇಕಾಗತ್ತೆ. ಇಲ್ಲಿ ಫುಲ್ ಆಲೂಗಡ್ಡೆ ಏನು ಯೂಸ್ ಮಾಡಲ್ಲ, ಆಫ್ ಆಲೂಗಡ್ಡೆ ನನಗೆ ಸಾಕಾಗತ್ತೆ. ಅಷ್ಟನ್ನು ಗ್ರೇಟ್ ಮಾಡಿ ಇದನ್ನು ಕ್ವೀಸ್ ಮಾಡ್ಕೋಬೇಕಾಗತ್ತೆ. ಆಲೂಗಡ್ಡೆ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ನಿಮಗೆ ಪಿಂಪಲ್ಸ್ ಮಾರ್ಕ್ಸ್ ಏನಾಗಿರುತ್ತೆ ಅದನ್ನು ರಿಮೂವ್ ಮಾಡುತ್ತೆ, ಸ್ಕಿನ್ ಲೈಟನ್ ಆಗುತ್ತೆ, ಮತ್ತು ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದನ್ನು ಕೂಡ ಆಲೂಗಡ್ಡೆಯಿಂದ ನಿವಾರಣೆ ಮಾಡ್ಕೋಬಹುದು. ಹಾಗೆ ಸಂಟಾನ್ ರಿಮೂವ್ ಮಾಡುತ್ತೆ, ಪಿಗ್ಮೆಂಟೇಷನ್ ತುಂಬ ಇದ್ದರೆ ಅದು ಕೂಡ ರಿಮೂವ್ ಮಾಡುತ್ತೆ. ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಆಲೂಗಡ್ಡೆನ ಸ್ಕಿನ್ ಮೇಲೆ ಯೂಸ್ ಮಾಡೋದ್ರಿಂದ. ನೋಡಿ, ನಾನಿಲ್ಲಿ ಆಫ್ ಪೊಟಾಟೋನ ತೊಗೊಂಡು ಕ್ವೀಸ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಫೇರ್ ಆ್ಯಂಡ್ ಲವ್ಲಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ, ಒಂದು 5 ರುಪೀಸ್ ಪ್ಯಾಕೆಟ್ನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ನಿಮಗೆ. ಅದನ್ನು ಫುಲ್ಲು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ, ಬರೀ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು. ಫೇರ್ ಆ್ಯಂಡ್ ಲವ್ಲಿ ಬದಲಿಗೆ ನೀವು ಪಾಂಡ್ಸ್ ವೈಟ್ ಬ್ಯೂಟಿ ಬೇಕಿದ್ರೂ ಯೂಸ್ ಮಾಡ್ಕೋಬಹುದು, ಅದು ಇಲ್ಲಾಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಒಳ್ಳೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ, ಆವಾಗ ನೀವು ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿದೆ ಈ ಫೇಸ್ ಪ್ಯಾಕ್ನ. ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋಕೆ ಮುಂಚೆ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಫೇಸ್ ಪ್ಯಾಕ್ ಫೇಸ್ ವಾಶ್ ಪೌಡರ್ನ ತೋರಿಸಿದ್ದೀನಲ್ಲ, ಅದೇ ಪೌಡರ್ನ ಯೂಸ್ ಮಾಡಿ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ಫೇಸ್ ನೆಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಇದ್ದರೂ ಸಾಕು, 10-15 ನಿಮಿಷ ಇಟ್ಕೊಂಡು ವಾಶ್ ಮಾಡ್ಕೋಬೇಕು. ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು, ಸೋಪ್ನ ಯೂಸ್ ಮಾಡಬಾರ್ದು. ಮತ್ತು ಈ ಪ್ಯಾಕ್ನ ಗಂಡ್ಮಕ್ಕಳು ಸಹ ಯೂಸ್ ಮಾಡ್ಬೋದು, ಹಾಗೆ ಎಲ್ಲ ವಯಸ್ಸಿನವ್ರು ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಸುಮಾರು ವರ್ಷಗಳಿಂದ ಇದೆ, ಎಲ್ಲರೂ ಯೂಸ್ ಮಾಡೇ ಇರ್ತೀರ, ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಆಲೂಗಡ್ಡೆನ ಯೂಸ್ ಮಾಡಿದ್ದೀವಿ, ಅದನ್ನು ಕೂಡ ಆರಾಮಾಗಿ ಎಲ್ಲರೂ ಯೂಸ್ ಮಾಡ್ಬೋದು. ಯಾವುದೇ ವಿಧವಾದ ಸೈಡ್ ಎಫೆಕ್ಟ್ಸ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ತುಂಬ ಒಳ್ಳೆ ಬ್ರೈಟನ್ ಆಗುತ್ತೆ ಸ್ಕಿನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಗ್ಲೋ ಬರುತ್ತೆ ಇನ್ಸ್ಟೆಂಟಾಗಿ. ಈ ಪ್ಯಾಕ್ನ ನೀವು ವಾರದಲ್ಲಿ 2 ಸರಿ ಇಲ್ಲ 3 ಸರಿ ಬೇಕಿದ್ರೂ ಯೂಸ್ ಮಾಡ್ಬೋದು, ಎಲ್ಲ ಸ್ಕಿನ್ ಟೈಪ್ಸ್ ಅವ್ರೂ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯ ಫೇಸು ನೆಕ್ಕು ಎಲ್ಲ ಈವನ್ ಆಗಿ ಅಪ್ಲೈ ಮಾಡಿಕೊಂಡು ಒಂದು 10-15 ನಿಮಿಷ ಹಾಗೆ ಬಿಟ್ಟು ನಾರ್ಮಲ್ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡುವಾಗ ಸೋಪ್ ಮತ್ತು ಫೇಸ್ ವಾಶ್ನ ಯೂಸ್ ಮಾಡಬಾರ್ದು, ನಾರ್ಮಲ್ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೋಬೇಕು. ನಂತರ ಯಾವ್ದಾದ್ರು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಎಲ್ಲರೂ ಹೋಗಬೇಕಾದ್ರೆ ನೀವು ಈ ಪ್ಯಾಕ್ನ ಹಾಕ್ಕೊಂಡ್ರೆ ಡೈರೆಕ್ಟ್ ಮೇಕಪ್ನ ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ, ಇದು 15 ನಿಮಿಷ ನಾನು ಬಿಟ್ಟಿದ್ದೀನಿ, ಫುಲ್ ಡ್ರೈ ಆಗಿದೆ. ಈಗ ಫೇಸ್ ವಾಶ್ ಮಾಡಿ ಫೇಸ್ ಯಾವ ರೀತಿ ಗ್ಲೋ ಬಂದಿದೆ ಅಂತೇಳಿ ತೋರಿಸ್ತೀನಿ. ನೋಡಿ, ಫೇಸ್ ವಾಶ್ ಮಾಡಿದ್ದೀನಿ, ತುಂಬ ಒಳ್ಳೆ ಗ್ಲೋ ಬರುತ್ತೆ ಇನ್ಸ್ಟೆಂಟಾಗಿ. ನಿಮ್ಮ ಸ್ಕಿನ್ ಕಲರ್ ಇಂಪ್ರೂವ್ಮೇಷನ್ ಆಗುತ್ತೆ, ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ನ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಯಾವ ರೀತಿ ಇದೆ ಅಂತೇಳಿ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟಲ್ಲಿ ಕೂಡ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ತಿಳಿಸಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.